ಸರ್ಕಾರದಿಂದ ಭಾಳ ಹೆಲ್ಪ್ ಆಯ್ತು ರೇಷ್ಮಿ. ಇವ್ ನಾವು ಹೆಂಗ ಹಚ್ಚಿವಿ ಅಂದ್ರ ಅಗಿಯಿಂದ ಅಗಿಗೆ 5 ಫೂಟ, ಸಾಲಿನಿಂದ ಸಾಲಿಗೂ 5 ಫೂಟ್ ಐತಿ. ಮುಂದೆ ಇದಕ್ಕೇನು ಮಾಡಿವಪ್ಪ ಅಂತಂದ್ರೆ ಈ ಗೊಬ್ಬರ ಹಾಕಿವಿ, ಈಗ ಗೊಬ್ಬರ ಹಾಕಿವು. ಇವನೇನೈತಲಿ ಮ್ಯಾಗ ಇವು ಇವು ಚಿಗಿತ್ ಬರ್ತಾವೆ, ಇವು ತೆಳಗಿನ ಎಲ್ಲ ಚಿಗಿತಾವಲ್ಲ, ಇನ್ನು ಯಾವ ಕಾರಣಕ್ಕೂ ಇವನ್ನ ಬಿಡಬಾರ್ದು. ಇವನ್ನ ತಕ್ಕೋತ ಇರ್ಬೇಕು ಅಂದ್ರೆ ಇವು ಮ್ಯಾಗ ಚಲೋ ಬರ್ತಾವೆ, ಇಲ್ಕ ತೆಳಗಿನ ಬೀಳ್ತಾವೆ, ಇವು ಮ್ಯಾಗಿನ ಕಮ್ಮಿ ಅಕ್ಕಾವೆ. ಮುಂದೇನಪ್ಪ ಅಂದ್ರೆ ಇತ್ತಾಗ ಹಿಂಗೂ ಸಣ್ಣ ಟ್ಯಾಕ್ಟರ್ ಅಡ್ಡಾಡ್ತತಿ, ಹಿಂಗೆ ಹೊಡೆದ್ರೆ ಹಿಂಗೂ ಹಿಂಗೂ ಅಡ್ಡಾಡ್ತತಿ, ಕಸದ್ದು ಇದು ಬರೋದಿಲ್ಲ. ಅಂದ್ರೆ ಈಗ ನಾವು ಈ ಒಂದು 10 ವರ್ಷದಿಂದನೂ ನಾವು ಹಚ್ಚಿದ್ದೀವಿ, 10-15 ವರ್ಷದಿಂದ. ಆಗ ಏನಾಗಿತ್ತಪ್ಪ ಅಂದ್ರೆ ನಮಗೆ 1 ಕಿಲೋಕ್ಕೆ 70-80 ಹಿಂಗೆ ಮಾರ್ತಿತ್ತು. ಆಳಿಂದು ಭಾಳ ಆಕಿತ್ತು. ಆಳಿಂದ ಏನಪ್ಪ ಅಂದ್ರೆ ಆಗ ಬೆಡ್ ಮಾಡಬೇಕು, ಹಣ್ಣು ಹುಳ ಆರಿಸ್ಬೇಕು, 200 ಹುಳ ಮೇಯಿಸ್ತೀವಲ್ಲ ನಮಗೆ ಇವತ್ತು ಭಾಳ ಚಲೋ ಆಗೈತಿ. ಹೆಂಗಾಕೈತಪ್ಪ ಅಂತಂದ್ರೆ ನಾವು ಇವತ್ತು 100 ಲಿಂಕ್ಸಿಗೆ 108 ಕೆಜಿ ಬೆಳೆದೀವಿ ನಾವು. ಮೊದಲೇ ಏನಕ್ಕಿತ್ತಪ್ಪ ಅಂತಂದ್ರೆ ಭಾಳ ಅದು 100 ಲಿಂಕ್ಸಿಗೂ ನಾವು ಭಾಳ ಆದರೆ 60-70 ಬೆಳಿತಿದ್ವಿ. ಇವಾಗ ಈಗ ಅದು ಏನು ಗೊತ್ತಿಲ್ಲ, ಆದರೆ ಈಗ ಇಳುವರಿ ಚಲೋ ಬರಾಕ್ತೈತಿ. ಮತ್ತು ಈಗ ನಮಗೆ ಸಾಹೇಬ್ಗಳತ್ತೆ ನಮಗೇನು ತಿಳಿಲಿಲ್ಲ ಅಂದ್ರೆ ಸಾಹೇಬ್ಗಳನ್ನ ಕೇಳ್ತೀವಿ, ಅವ್ರು ಹೇಳ್ತಾರು ಸರ್ಕಾರ ಭಾಳ ಸರ್ಕಾರ ಗೊಬ್ಬರ ಹಾಕ್ತಿದ್ವಿ, ಇವಾಗ DAP ಅವು ಇವು ಸಿಕ್ಕಂಗೆ ಹಾಕ್ತಿದ್ವು. ಅವು ತಪ್ಪಲೆ ಏನಾಗ ಬಿಡ್ತಿತ್ತು, ಚಿಕ್ಕಿ ರೋಗ ಹಿಂಗೆ ಹುಳ ಇವು ತಪ್ಪಲ ಸುಟ್ಟಂಗೆ ಆಗೋದು ಹಾಕಿದ್ದು. ಈಗ ಆ ರೋಗ ಏನೂ ಇಲ್ಲ, ಯಾಕಂದ್ರೆ ನಾವು ಈಗ ಸಿಕ್ಕಂಗೆ ಹೆಂಡಿ ಗೊಬ್ಬರನ ಹಾಕ್ತೀವಿ, ಇದಕ್ಕೆ ಸರಿಯಾಗಿ ನೀರು ಬಿಡೋದು. ಏನು ಕಾಣೋದೆಲ್ಲ ಈಗೆಲ್ಲ ಚಿಪ್ಪಾಡಿ ಹೋಗಿದ್ದೀವಿ, ಈಗ ಗೊಬ್ಬರ ಚಿಪ್ಪಾಡಿ. ಈಗ ಅದನ್ನು ಈಗ ಸ್ವಲ್ಪ ಹಸಿ ಐತಿ, ಈಗ ಹಸಿ ಇದ್ದರೆ ಏನು ಮಾಡ್ತೀವಿ, ಈಗ ಕಟ್ರು ಹೊಡಿತೀವಿ. ಮೊದಲು ಅಡ್ಡ ಹೊಡಿತೀವಿ, ಅಡ್ಡ ಹೊಡೆದ್ರೆ ಹಿಂಗೆ ಉದ್ದು ಹೊಡಿತೀವಿ, ಅಂದ್ರೆ ಸಾಲ ಊಟ ನೀರು ಬರ್ತೈತಿ. ಇವು ಕಾಣೋದೆಲ್ಲ ಮತ್ತೆ ಇದು ಕಸ ತಿಳಿಬೇಡ್ರಿ. ಏನಪ್ಪ ಅಂದ್ರೆ ಇದಕ್ಕೆ ಹೆಚ್ಚಾಗಿ ಹಸನಿದ್ರೆ ಭಾಳ ಚಲೋ, ಹಸನಿರ್ಬೇಕು ಯಾವತ್ತು ರೇಷ್ಮೆ, ಯಾವತ್ತು ಟಳಾಟಳ ಅನ್ನಂಗೆ ಇರ್ಬೇಕು. ಮತ್ತು ಕಸ ಇತ್ತಪ್ಪ ಅಂತಂದ್ರೆ ಅದು ಎಲೆ ಚಿಕ್ಕಿ ರೋಗಿ ಬೀಳೋದು ಒಂಥರ ಇವು ಅಕ್ಕವು, ಹಸನಿದ್ದದ್ದು ಏನೂ ಆಗೋದಿಲ್ಲ. 1 ವರ್ಷದಾಗ ಈಗ 8 ಬೆಳೆ ತೆಗೆದಿವಿ ರೀ, 8 ಬೆಳೆ ತೆಗೆದಿವಿ. 8 ಎಷ್ಟೆಷ್ಟು 100 ಲಿಂಕ್ಸ್ ತರ್ತೀರಿ ಒಂದು ತಿಂಗಳ? ನಾವು ಈಗ 200 ಲಿಂಕ್ಸ್ ತರ್ತೀವಿ. ಇದೇನೈತಲ್ಲ, ಇದು 1 ಎಕರೆ ಐತಿ, 100 ಲಿಂಕ್ಸ್ ತರ್ತೀವಿ. ಅಂದ್ರೆ ತಿಂಗಳ 100, 700 ಹಿಂಗೆ 200 ಹಿಂಗೆ ತರ್ತೀರಿ? ಹಾಂ ಸರ್, 200 ತರ್ತೀವಿ, 1 ತಿಂಗಳ 100 ತರ್ತೀವಿ. ಈಗ ತಪ್ಪಲದಿ ಕಡಿಮೆ ಬಿತ್ತಂದ್ರೆ ಹೆಂಗ್ ಮಾಡ್ತೀರಿ? ಏನ್ ಮಾಡ್ತೀರಿ? ತಪ್ಪಲ ಹೆಚ್ಚಕಮ್ಮ ನಾವು ತಪ್ಪಲ ಕಂ ಬೀಳುವಂಗ ಮಾಡೋದಿಲ್ಲ. ಯಾಕಂದ್ರೆ ಇನ್ನೂ 1-2 ಹೊರಿ ತಪ್ಪಲ ಉಳಿಬೇಕು ನಮ್ದು. ಆ ಪದ್ಧತಿ ಮ್ಯಾಗ ತರ್ತೀವಿ ನಾವು. ಈಗ ಒಟ್ಟ ಈಗ ಯಾವ್ಯಾವ ತರ ನೀವು ಎಲ್ಲಾರು ಈಗ ರೇಷ್ಮೆ ಆಫೀಸರ್ ಕೇಳ್ಕೊಂಡ ಸಲಹೆ ತಗೋತೀರಿ? ಹೌದೌದೌದು. ಈಗ ನೀವು ಈಗ ಯಾವ ಕೆಮಿಕಲ್ ಗೊಬ್ಬರ ಹಾಕೋದು ಬೇಡ ಅಂತೀರಾ? ಕೆಮಿಕಲ್ ಗೊಬ್ಬರ ಎಂದೂ ಯಾವ ಕಾಲಕ್ಕೂ ಹಾಕ್ಬಾರ್ದು. ಏನಾಗುತ್ತೆ ಸರ್ ಅದು ಹಾಕಿದ್ರೆ? ಹಾಕಿದ್ರೆ ಇವು ಎಲ್ಲ ಭಾರಿ ಬಂದಂಗೆ ಮಾಡ್ತಾವ. ಈ ಹೆಂಡಿ ಗೊಬ್ಬರಕ್ಕಿಂತ ಭಾರಿ ಪವರ್ ಬರ್ತೈತೆ, ಬಂದು ಎಲೆ ಉದುರಾಕ ಶುರು ಮಾಡ್ತಾವು. ಅವಕ್ಕೆ ರೋಗ ತಪ್ಪಲ ರೋಗ ಬಂದ್ಬಿಡ್ತೈತೆ, ಬಿರ್ಸ್ ಹಾಕತ್ತೆ. ಈ ಹೆಂಡಿ ಗೊಬ್ಬರ ಹಾಕಿದ್ರೆ ತಪ್ಪಲ ಮುದು ಹಾಕತ್ತೆ. ಸರ್ಕಾರ ಗೊಬ್ಬರ ಹಾಕಿದ್ರೆ ನೋಡಕ್ಕೆ ಎಲ್ಲಿ ಚಲೋ ಇವಕ್ಕ. ನೀವು ಮೊದಲಿಗೆ ಯಾವ ಬೆಳೆಗಳನ್ನು ಬೆಳೀತಿದ್ರಿ? ಈಗ ಮೊದಲ ಕಬ್ಬ, ಮತ್ತು ಇವನ್ನ ಹತ್ತಿ ಒಂಕರೆ ಹಾಕ್ತಿದ್ವಿ, ಹತ್ತಿ ಹೋಗಿವು. ಈಗ ಕಬ್ಬು ಹಾಕಿದ್ದಿದ್ರು, ಗೊಂಜಾಳ, ಇವೆಲ್ಲ ಈಗ ನಮ್ದೈತಿ ಅಲ್ಲಿ ಸದಕ ಅದು ಐತಿ. ಈಗ ಗೊಂಜಾಳ ಐತಿ. ಈಗ ನೀವೆಲ್ಲ ಸರಿ ಇದೆ? ಹೌದು ಸರ್. ಈಗ ಇದನ್ನು ಏನು ನೀವು ರೇಷ್ಮೆ ಮಾಡೋದು ಪ್ಲಾನ್ ಮಾಡ್ರಿ ಹಂಗ ಸರ್? ಈಗ ನಮ್ಮ ಹೊಲ್ದಾಗ ಏನು ಇಲ್ರಿ, ಬರೀ ಒಟ್ಟ ಚಾಕ್ ರೇಷ್ಮೆ. ಅದನ್ನು ಈಗ ಏನೈತಲ್ರಿ, 1.5 ಎಕರೆ ತನ ಹಾಕತಿ ಸರ್. ಅದನ್ನು ರೇಷ್ಮೆ ಹಾಕೋದ್ರಿ. ಈಗ ಗೋಡೌನ್ ಒಂದೈತ್ರಿ. ಈಗ ಈಗ ಮಗ್ಳ ಇದನ್ನ ಇನ್ನೊಂದು ಮಾಡ್ಬೇಕೈತಿ, ಎಲ್ಲ ಇಟ್ಟಂಗೆ ಇಳಿಸೈತಿ. ಇನ್ನೊಂದು ಮಾಡ್ಕೊಂಡಿವಿ ಅಂದ್ರೆ ಸರ್ಕಾರದಿಂದ ಹಚ್ಚಾಕು ಸಲಹೆ ಕೊಡ್ತಾರೆ. ಹಾ ಹಚ್ಚಾಕ ಮತ್ತಿವೆಲ್ಲ ಇವ್ ನಾವು ನಾವು ಹಚ್ಚಿದ್ರು ಅವು NRG ಒಳಗೆ ನಮಗೆ ಇದನ್ನ ಇದನ್ನ ಕೊಟ್ರಿ. ಏನ್ ಅಮೌಂಟ್ ಅಮೌಂಟ್ ಕೊಟ್ರಿ ಇದಕ್ಕೆ? ಕೆಲಸ ಮಾಡಿದ್ದು ಕೊಟ್ರ ಭಾಳ ಹೆಲ್ಪ್ ಆತ್ರಿ ಇದಕ್ಕೆ. ಐತೆ ಹೌದು. ಮತ್ತೆ ಇದ್ರಾಗೆಲ್ಲ ನೀವು ಈಗ ಮೇನ್ ಅಂದ್ರೆ ಬ್ಲೀಚಿಂಗ್ ಪೌಡ್ರ, ಸುಣ್ಣ, ಇನ್ನೊಂದು ವಿಜೇತ ಅದು ಹಿಂಗ ಬೇಕಾಕವ್ರಿ. ಏನ್ ಕೊಟ್ರು ಗೌರ್ಮೆಂಟ್ ಕೊಡ್ತೈತೆ?
ಸುಣ್ಣ ಏನಪ್ಪ ಅಂದ್ರೆ ಸುಣ್ಣ ಒಂದು ಕೊಡಂಗಿಲ್ಲ, ಸುಣ್ಣ ನಾವು ತುಂಬರ್ಬೋದು. ಮತ್ತೆ ಇದ್ರ ಗಳೆ ಹೊಡಿದಾತಂದ್ರೆ ಹೆಂಗ್ ಮಾಡ್ತೀರಿ? ಗಳೆ ಹೊಡ್ಕೊಂಡ್ ಟ್ಯಾಕ್ಟರ್ ಈಗ ಒಂದ್ ಆರ್ಡರ್ ಮಾಡಿವ್ರಿ, ಇಲ್ಲಿ ಮಟ್ಟ ಮತ್ತ ಇದನ್ನ ಹಚ್ತಿದ್ವಿ, ಬಾಡಿಗೆ ಹಚ್ತಿದ್ವಿ. ಈಗ ಮೊನ್ನೆ ಆರ್ಡರ್ ಮಾಡಿವಿ, ಬರ್ದತ್ರಿ ಈಗ ಎರಡ್ ದಿನದಾಗ. ಹೌದನ್, ಏನ ಸಣ್ಣ ಟ್ರ್ಯಾಕ್ಟರ್ ಆರ್ಡರ್ ಮಾಡ್ರಿ? ಸಣ್ಣ ಟ್ರ್ಯಾಕ್ಟರ್ ಮಾಡಿವ್ರಿ. ಈಗ ಐದೈದು ಪೂಟ್ನ ಅಡ್ಯಾಡ್ತಾನ ಆರಾಮ ಅಡ್ಯಾಡ್ತತ್ರಿ. ಅಡ್ಡಾಡತ್ತೈತಿ ಅಲ್ಲಿ ಅಚ್ಚಕಡೆ ಏನತ್ತಿಲ್ಲ, ಹತ್ತು ಹತ್ತು ಹೋಯ್ತಾರನ್ರಿ ಅದ. ಅದಕ್ಕ ಎರಡ್ ಬರ ಎರಡ್ ಆಡ್ತೈತಿ, ಒಮ್ಮೆ ಹೋಗ್ಬಿಡ್ತೈತಿ. ಒಟ್ ಎಲ್ಲ ಮನೆಯವ್ರು ಮಾಡ್ಕೋತೀರ? ನಾವು ಯಾರು ಆಳ ಇಲ್ರಿ, ಮನೆಯವ್ರು ಮಾಡ್ತೀವಿ. ಆಳ ಯಾವ ಟೈಮ್ದಾಗ ಆಳಸ್ತೀರಿ ರೇಷ್ಮೆ ಬೆಳೆ? ರೇಷ್ಮೆ ಗೂಡು ಬಿಡಿಸುವಾಗ ಆಳಸ್ತೀರಿ. ಎರಡು ದಿವಸ ರೇಷ್ಮೆ ಗೂಡು ಬಿಡಿಸುವಾಗ ಅಷ್ಟೇ ಆಳಸ್ತೀವಿ. ಇಲ್ಲಿ ನಾವು ಇಬ್ರ ಅನ್ನ ತಮ್ಮ ಮಾಡ್ತೀವಿ. ಅಂದ್ರೆ ಕಬ್ಬಿನ್ಕಿತ ಆದಾಯ ಜಾಸ್ತಿ ಐತೈತ್ರ? ಅದಕ್ಕೆ ನಾವು ಚಲೋತ್ತಾಗ ಮಾಡಿದ್ರೆ ಎಲ್ಲ ಐತಿ, ಚಲೋತ್ತಾಗ ಮಾಡ್ಬೇಕು. ಬಟ್ ನೀವು ಇದ್ರಾಗ ಮುಂದುವರಿತೀರಿ? ಇದ್ರದೇನು ಮೊದ್ಲಿನ ಹಂಗೆ ಏನು ದೊಡ್ಡ ಇದಿಲ್ಲ. ಮೊದಲ ನಾಲ್ಕು ಮಂದಿ ಮೇಯಿಸ್ತಿದ್ವಿ, ಈಗ ಒಂದ್ ನೂರು ಲಿಂಕ್ಸಿಗೆ ಮೂರ್ ನಾಲ್ಕು ಮಂದಿ ಮೇಯಿಸ್ತಿದ್ವಿ. ಆಗ ಬಾತ್ ತ್ರಾಸ ಇತ್ತು, ಆಗ ಮೂರ್ ಬರಿ ಎರಡ್ ಬರಿ ಬೆಡ್ ಮಾಡೋದಿರ್ತಿತ್ತು, ಹುಳ ಆರಿಸ್ಬೇಕಾಗಿತ್ತು. ಈಗೇನ ಹಂಗಿಲ್ಲ, ಏನು ಇಲ್ಲ. ಹಣ್ಣು ಬಂತಂದ್ರೆ ಚಂದ್ರಕಿ ಪ್ಲಾಸ್ಟಿಕ್ ಚಂದ್ರಕಿ ಹಚ್ಚಿರ ಅಷ್ಟು ಮ್ಯಾಗ ಒಂದ್ ಈ ಚಂದ್ರಕಿಗಳನ್ನು ಅವ್ರ ಗೌರ್ಮೆಂಟ್ ದರ ಕೊಡ್ತಾರೆ? ಇಲ್ಲ ಇಲ್ಲ, ಅದಕ್ಕೊಂದಿಷ್ಟು ರೊಕ್ಕ ಕೊಡ್ಬೇಕಾಗತ್ತೆ. ಗೌರ್ಮೆಂಟ್ ತರ ಕೊಡ್ತತಿ, ಅರ್ಧ ರೊಕ್ಕ ಕೊಡ್ಬೇಕು, ಕೊಟ್ಟು ತರ್ಬೇಕು. ರೇಷ್ಮೆ ಅಂತ ಅದು ಬಂಗಾರ ಬೆಳೆ ಇದೆ, ರೇಷ್ಮೆ ಅಂದ್ರೆ ಬಂಗಾರ ಬೆಳೆ. ಈಗ ಸುಮ್ಮ ಈಗ ಗೊಂಜಾಳ ಹಾಕಿನೆ ಇವನ್ ಹಾಕಿನ ಅಂತಂದ್ರೆ ಸಿಕ್ಕಾಪಟ್ಟಿ ಆಳಿನ ಕಡಿಯಾಕೂ ಆಳ, ಮುರಿಯಾಕು ಆಳ, ಕಣ್ಕಿಗೆ ಒಟ್ಟಾಕು ಆಳ, ಹಿಂಗೆಲ್ಲ ಆಗಿ ರೈತಗೆ ಏನೇನು ಉಳಿಯಂಗಿಲ್ಲ. ಈಗೇನಪ್ಪ ಅಂದ್ರೆ ನೀರಾವರಿ ಯಾರು ಸ್ವಲ್ಪ ಮಾಡುವಂಗೆ ಯಾರು ಇರ್ತಾರ, ರೇಷ್ಮೆ ಹಚ್ಚೋದು ಭಾಳ ಚಲೋ. ಯಾವ ಕಬ್ಬಿನಾಗೂ ಇಷ್ಟು ರೊಕ್ಕ ಬರೋಂಗಿಲ್ಲ, ಯಾವ ಮೇಲ್ ಪಿಕ್ಕಿಗೂ ಇಷ್ಟು ರೊಕ್ಕ ಬರೋಂಗಿಲ್ಲ, ರೇಷ್ಮೆ ಹಚ್ಚೋದು ಮಾತ್ರ ಭಾಳ ಬೆಟ್ರ್ ಚಲೋ ಐತಿ.